ದಿಶಾ ಭಾರತ್ ಅವರು ತಮ್ಮ 20ನೇ ವರ್ಷದ ಸೆಲೆಬ್ರೇಷನ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಇಂಡಿಯಾ ಇನ್ಸ್ಪೈರ್ಸ್ ಅಂತ, ಡಿಸ್ಕವರ್ ದ ಹೆರಿಟೇಜ್ ಆಫ್ ಭಾರತ್ ಅಂತ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯು ಜಿ ಮಕ್ಕಳಾಗಲಿ ಪಿ ಜಿ ಮಕ್ಕಳಾಗಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ರಿಜಿಸ್ಟ್ರೇಷನ್ ಈಸ್ ಫ್ರೀ ಆ್ಯಂಡ್ ದಿಸ್ ಪ್ರೋಗ್ರಾಮ್ ಇಸ್ ಕಂಡಕ್ಟೆಡ್ ಫ್ರಮ್ 25th September to 25th October 2024. ಇದು ಪಾರ್ಟಿಸಿಪೇಟ್ ಮಾಡೋದು ಬಹಳ ಸುಲಭ ಅಂತ ಅನಿಸುತ್ತೆ. ಅವರೇ ತಮ್ಮ ಮೊಬೈಲ್ನಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು. ರಿಜಿಸ್ಟ್ರೇಷನ್ ಆಗಿ ರೌಂಡ್ ಒನ್ನಲ್ಲಿ ರಿಟರ್ನ್ ಎಲಿಮಿನೇಷನ್ ಆಗುತ್ತೆ, ರೌಂಡ್ ಟೂನಲ್ಲಿ ಆನ್ ಸ್ಟೇಜ್ ಫೈನಲ್ ಬರುತ್ತೆ. ಈ ಶಾರ್ಟ್ಲಿಸ್ಟೆಡ್ ಪಾರ್ಟಿಸಿಪೆಂಟ್ಸ್ ದೇ ಕ್ಯಾನ್ ಗೋ ಅಹೆಡ್. ಈ ಟಾಪಿಕ್ಸು ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಹಿಸ್ಟ್ರಿ, ಕಲ್ಚರಲ್ ಹೆರಿಟೇಜ್, ಎಥಿಕ್ಸ್, ಫ್ರೀಡಮ್ ಮೂವ್ಮೆಂಟ್, ಅಚೀವ್ಮೆಂಟ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಬೇರೆ ಟಾಪಿಕ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಮಕ್ಕಳಿಗೆ ಇದೊಂದು ಒಳ್ಳೆ ಸದಾವಕಾಶ. ಯಾಕೆ ಅಂತಂದರೆ ಅವರು ತಮ್ಮ ದೇಶದ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ಅಭಿಮಾನ ಇದೆ ದೇಶದ ಬಗ್ಗೆ ಅನ್ನೋದನ್ನು ಅವರು ಮೇಲೆ ಇದರಲ್ಲಿ ತಾವು ತೋರಿಸ್ಕೊಡ್ಬೋದು. ಇದರಲ್ಲಿ ಫಸ್ಟ್ ಪ್ರೈಸ್ ಮನಿ ಕೂಡ ತುಂಬ ಹ್ಯೂಜ್ ಇದೆ, 10,000 ಇದೆ. ಸೆಕೆಂಡ್ ಪ್ರೈಸ್ 8,000, ಥರ್ಡ್ ಪ್ರೈಸ್ 6,000 ಇದೆ. ಕನ್ಸೊಲೇಷನ್ ಪ್ರೈಸಸ್ಸು ಇದೆ, 2,000 ಇದೆ. ನಾನು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಮೋಸ್ಟ್ ಆಫ್ ದ ಪ್ರೈಸಸ್ ವಿಲ್ ಬಿ ವನ್ ಬೈ ಅವರ್ ಸ್ಟೂಡೆಂಟ್ಸ್. ಸೊ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಅವರ್ ಸ್ಟೂಡೆಂಟ್ಸ್. ಬರೀ ಪಾರ್ಟಿಸಿಪೆಂಟ್ಸ್ಗೆ ಈ ಸರ್ಟಿಫಿಕೇಟ್ ಕೊಡುವ ಸಿಗುತ್ತೆ. ದಿಸ್ ಇಸ್ ಎ ವೆರಿ ಗುಡ್ ಮೂವ್. ವಿ ಹೋಪ್ ಟು ವಿನ್ ಆಲ್ ದ ಪ್ರೈಸಸ್. ಸೊ ಥ್ಯಾಂಕ್ ಯು ಸೊ ಮಚ್.